नमस्ते पीएमसी कन्नड वीक्षकरिगे नमस्कार। इवत्तिन सोल टॉक शो संचिकेयल्लि नम्मोंदिगे इद्दारे नम्म सीनियर पिरमिड मास्टर शरण कुमार अवरु। बळ्ळारी वास्तविकरु सद्यक्के पिरमिड व्यालियल्लि डिसैनर आगि केलस माडुत्तिद्दारे। नमस्कार सर। नमस्कार। सो सोल टॉक शो गे धन्यवादगळु मत्तु सोल टॉक शो बंदिद्दक्के तुंबा खुषि आग्ता इदे। सो सर निम्म बाल्यद जीवन बग्गे केलवु अंशगळु हंचिकोळ्तीरा? मोदलनेयदागि पीएमसी कन्नड धन्यवाद हेतनी अवकाश को नसर शरण अंत ना बल्लारी ना ओदू हे क्लास अदादले डिप्लोमो अर्धक निलि ना नेक्स्ट नम तंदर प्रिंटिंग प्रेस मोदल भाला हलबर प्रिंटिंग प्रेस मत आफ्सेट प्रिंटिंग स्क्रीन प्रिंटिंग यह रीति नम तंदर व्यवहार अदरली ना पागू चिंवर अदर जो मध्यान प्रिंटिंग ऐन मध्य ऊट मन बंद अदरद मुद्दे केस ना मध्यान ऐन करेक्षन मास्को कंप्यूटरली आ रीति यह रीति कल्ता नमक इंट्रेस्ट डिप्लोमो आदमे ऐनमुनमुंत अंदा मोटर वैंडिंग केसकू अल आगे आमेले टाइपिंग अदल मोदी टे यू हिंग नाप सीरियस स्टार्ट इन मुदे जीवन नोड़को एलू वन हो कंप्यूटर केस इला नम गोत्रे सेरती आयतु अंत आवाद नम कंप्यूटर जर्नी स्टार्ट आवे ना वर्क स्टार्टी मोदलने। सो निम्म डिसैनिंग केस के मूल अम्म आफ्सेट प्रिंटर्स बंद नम तंदेवरे मूल अदे तंदेवरे मूल नॉलेज नम बर कारण नम तंदे तुम खुश आयु सर। सर नेक्स्ट ध्यान बंदी ओके जन के आध्यात्मिक शोधन ध्यान बरतर केलू जन और तंदे त्यान सलू जन सत्य तिलकोसर सत्य अन्वेषण दल ध्यान बरतर। सो नि जीवन ध्यान बरदे ऐन स्फूर्ति को सत्य अन्वेषण बंद मोदलने चिखन नन के देवर अंद्रे इष्ट देवरे तलैली अदादले बरता 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 आयुत ना टेक्स्ट बुक ओद्ती भूमि इष्ट इष्ट मिलियन वर्ष सृष्टि आयतु अदि साम इलामे नन तलैल बंदेन सृष्टि कर्तर यार देवरे अंत नान अंद भावी इके सृष्टिम आगे यारोल ऐन शक्ति इल अइंडल अब भाला वर्ष वेस्ो बुक ओद्दे आध्यात्मिक बुक ओदि कन्नड ಕನ್ನಡ ಬುಕ್ ಬುಕ್ಗಳು ಬಹಳ ಓದಿದೆ ಕನ್ನಡ ಪುಸ್ತಕಗಳು ಆದ್ರೂ ಎಲ್ಲಿ ಓದಿದ್ರೂ ಅದು ನನಗೆ ಅಷ್ಟು ತೃಪ್ತಿ ಇಲ್ಲ ಇದರ ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿ ಬಹಳ ವರ್ಷದಿಂದ ನಡೀತಾ ಇತ್ತು ಹಾಗೆ ಅದರ ಜೊತೆಗೆ ನಮ್ಮ ಕೆಲಸ ಅದು ಇದು ಎಲ್ಲ ದೈನಂದಿಕ ಜೀವನ ಮತ್ತೆ ಅದಾದ್ಮೇಲೆ ಇನ್ನು ನಾವು ಕೆಲಸದಲ್ಲಿ ಇನ್ನು ಒಂದು ಸ್ವಲ್ಪ ಮುಂದೆ ಪ್ರತಿಯೊಂದು ದೇವ ಹೋಗಿ ಸ್ಟಾರ್ಟ್ ಮಾಡಿದ್ವಿ ಅದರ ಜೊತೆಗೆ ಪ್ರೆಷರ್ ವರ್ಕ್ ಪ್ರೆಷರ್ ಕಂಟಿನ್ಯೂ ಆಗಿ ನಡೀತಾ ಇತ್ತು ಆಮೇಲೆ 2012 ರಲ್ಲಿ ನಮ್ಮ ತಮ್ಮ ತೀರ್ಕೊಂಡ ಶಿವ ಅಂತ ತೀರ್ಕೊಂಡ ಆದ್ಮೇಲೆ ನಾನು ಒಂದ ಕಡೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಅವಾಗೆ ನಾವು ಪ್ರಿಂಟಿಂಗ್ ಫ್ಲೆಕ್ಸ್ ಮಿಷನ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಅವರದೇ ಇತ್ತು ಅಲ್ಲೇ ವರ್ಕ್ ಮಾಡ್ತಿದ್ವಿ ಎಲ್ಲರೂ ಅವಾಗೆ ಈ PSSM ಅವರು ಬಳ್ಳಾರಿಯಿಂದ ಪ್ರಿಂಟ್ ಹಾಕ್ಸಕ್ಕೆ ಬರ್ತಿದ್ರು 2012 ರಲ್ಲಿ ಆ ಟೈಮ್ ಅಲ್ಲಿ ನಮ್ಮ ಬಹಳಷ್ಟು ಮಾಸ್ಟರ್ಸ್ ಬರಕ್ಕೆ ಕಾರಣ ಅದು ಒಂದು ಬಹಳಷ್ಟು ಮಾಸ್ಟರ್ಸ್ ಅವಾಗ ಬರ್ತಾ ಇದ್ರು ಸೀನಿಯರ್ ಮಾಸ್ಟರ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಪ್ರಿಂಟಿಂಗ್ ಹಾಕ್ಸಕ್ಕೆ ಬರ್ತಾ ಇದ್ರು ನನಗೆ ಅಷ್ಟೇನು ಇಂಟ್ರೆಸ್ಟ್ ಇದ್ದಿಲ್ಲ 2012 ನಮ್ಮ ತಮ್ಮ ಶಿವ ತೀರ್ಕೊಂಡ ಆದ್ಮೇಲೆ ಒಂದು ಸ್ವಲ್ಪ ಡಿಪ್ರೆಷನ್ ಹೋದ್ವಿ ನಾವು ಇನ್ನ ಕೆಲಸದಲ್ಲಿ ಕುಗ್ಗಕ್ಕೆ ಸ್ಟಾರ್ಟ್ ಆಯಿತು ಡಿಪ್ರೆಷನ್ ಜಾಸ್ತಿ ಆಯಿತು ಇನ್ನು ಕೆಲಸ ಅಂತೂ ಬರ್ತಾ 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 ಕಡಿಮೆ ಆಗ್ತಾ ಇದು ಬಂದಾಗ ನಮ್ಮ ತಮ್ಮ ನೋಡ್ಕೊಂತ ಇದ್ದಿದ್ದು ಶಾಪು ಮತ್ತೆ ನಾನು ಅಲ್ಲಿಗೆ ಬರಬೇಕಾಯಿತು ಅಲ್ಲಿ ಬಂದಾದ ಮೇಲೆ ಇನ್ನ ಅದನ್ನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿ ನಾನು ಅದು ಸ್ಟಾರ್ಟ್ ಮಾಡಿದ್ದು ನಾನೇ ಮಾಡಿದ್ದು ಅಂದ್ರೆ ನಮ್ಮ ಫಾದರ್ ನಾನು ಸೇರಿ ಮಾಡಿದ್ದು ಆ ಒಂದು ಮಟ್ಟಕ್ಕೆ ಬೆಳೆದಿದ್ದು ಇದು ಆಮೇಲೆ ನಮ್ಮ ತಮ್ಮ ಕೊಟ್ಟು ನಾನು ಅಕಡೆ ಹೋದ ಮೇಲೆ ಮತ್ತೆ ಅದಾದ್ಮೇಲೆ ನಮ್ಮ ತಮ್ಮ ತೀರ್ಕೊಂಡು ಈ ಕಡೆ ಬಂದಾದ್ಮೇಲೆ ಇನ್ನ ಕುಗ್ಗಕ್ಕೆ ಸ್ಟಾರ್ಟ್ ಆಯಿತು ಪ್ರತಿಯೊಂದು ಬೇಸಿಕಲಿ ನೀವು ಆ ಟೈಮ್ ಅಲ್ಲಿ ಸ್ವಲ್ಪ ನಿಮ್ಮ ಮೈಂಡ್ ಡೈವರ್ಷನ್ ಆಗಿ ನೋಡಿದಿರಾ? ಹೌದು ಆಮೇಲೆ ಎದಕ್ಕೆ ಹಿಂಗ್ ಆಗ್ತಿದೆ ಏನು ಅಂತ ಹೇಳಿ ಎಷ್ಟು ಇದು ಮಾಡಿದ್ರು ಸಿಗ್ಲಿ ನಮಗೆ ಇದು ಸಿಕ್ಕಿಲ್ಲ ಅವಾಗೆ ಅದ್ರ ಹತ್ರನೇ ನಮ್ಮ ಶಾಪ್ ಹತ್ರನೇ ಪಿರಮಿಡ್ ಸೆಂಟರ್ ಇರೋದು ಯಾವಾಗಲೂ ಅದ್ರ ಮುಂದೆನೇ ನಾವು ಅಡ್ಡಾಡ್ತೀವಿ ಆದರೆ ಅದನ್ನ ಒಂದು ಕ್ಯಾಪ್ಷನ್ ಬರೆದಿತ್ತು
ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ಅಂತೇಳಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಸುಮ್ಮನೆ ಕೂರ್ತಿದ್ದೆ. ಕೂತ್ಕೊಂಡಾದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆವಾಗ ಒಂದು ಕ್ಲಾಸ್ ನಡೆಯತಾ ಇತ್ತು ಸಿರುಪಾದಲ್ಲಿ. ಒಬ್ಬರು ಮಾಸ್ಟರ್ ಬರ್ತಾರೆ ಅಂದ್ರೆ ಈ ಧ್ಯಾನದಲ್ಲ ಅವರು ಪಿರಮಿಡ್ ಸಪ್ಲೈ ಮಾಡ್ತಾರೆ ಹುಬ್ಳಿಯಿಂದ ಅವರು ಬಂದಿದ್ದು. ಅವರೊಂದು ಬುಕ್ ತಂದಿದ್ರು ರೇಖಿ ಬುಕ್. ರೇಖಿ ಇವರು ಯಾರಿದಾರಲ್ಲ ಅದರ ಬಗ್ಗೆ ಓದ್ತಾ ಓದೆ ನಾನು. ಇಷ್ಟೆಲ್ಲ ಕಾಣ್ತಿದವೆ ಹಂಗೆ ಹಿಂಗೆ ಅಂತ ಹೆಂಗೆ ಏನಿದು ಅಂತ ಅವ್ರದ್ದು ಹಿಸ್ಟ್ರಿ ಎಲ್ಲ ಇದೆ ಅಂದರೆ ರೇಖಿನ ಅವರು ಹೆಂಗೆ ತಂದರು ಅನ್ನೋದು. ಆ ಬುಕ್ ಓದಿದಾಗ ನನಗೆ ಗೊತ್ತಾಗಿತ್ತು ಏನಂತಂದರೆ ಇಲ್ಲಿ ಏನೋ ಶಕ್ತಿ ಇದೆ, ಶಕ್ತಿಯಿಂದನೇ ನಡೀತಾ ಇರೋದೆಲ್ಲ ಅಂತೇಳಿ. ಇನ್ನು ಆದಮೇಲೆ 2014ರಲ್ಲಿ ಇನ್ನು ನಾನು ಪೂರ್ತಿ ಇದಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳಿದರು ಪತ್ರಿಕೆ ದೊಡ್ಡ ಪ್ರೋಗ್ರಾಮ್ ನಡೆಯುತ್ತೆ ಅಲ್ಲಿ ನಮ್ಮ ವೆಂಕಟ್ ಸರ್ ಅಂತೇಳಿ ಅವ್ರು ಬಂದರು. ಅವ್ರು ಬಂದನು ಆವಾಗ ನಾವು ವಿರ್ಚುವಲ್ ರಿಯಾಲಿಟಿ ಕನ್ನಡ ಇಂಗ್ಲೀಷು ನನಗೆ ತಂದುಕೊಟ್ರು 2 CD. ದಯವಿಟ್ಟು ಇದನ್ನು ನಾನೇನು ಫ್ರೀಯಾಗಿ ಮಾಡಿಕೊಡ್ಬೇಕು ನಾನು ಆಯಿತು ಅಂತಂದೆ. ಒಂದು 100 CDನ ಫ್ರೀಯಾಗಿ ಅದು 50 ಇದು 50 ಮಾಡಿ ಎಲ್ಲ ಕಡೆ ಹಂಚಿಬಿಟ್ವಿ. ಇನ್ನು ಅವ್ರಿಗೆ ನನ್ನ ಸಪೋರ್ಟ್ ಸಿಕ್ತು. ಇನ್ನು ಅವ್ರಿಗೆ ಸ್ಟಿಕ್ಕರ್ಸ್ ಆಗಲಿ ಇದು ಮಾಡೋದಾಗಲಿ ಎಲ್ಲ ನಮ್ಮ ಶಾಪಲ್ಲೇ ಇದ್ದಾಗ ಅಲ್ಲಿ ಬಿಟ್ಬಿಟ್ಟಿದ್ದೆ ನಾನಾಗಲೇ. ಸೊ ನೀವು ಅಷ್ಟು ಸ್ಪಿರಿಚುವಲ್ ರಿಯಾಲಿಟಿನ ಸಿಡೀಸ್ ರೆಡಿ ಮಾಡಿದ್ದೀರಲ್ಲ, ನೀವು ಒಂದ್ಸರ್ತಿ ಆದರೂ ಸ್ಪಿರಿಚುವಾಲಿಟಿ ನೋಡಿದ್ರ ಆ ಟೈಮಲ್ಲಿ? ಯಾವಾಗ ರೈಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ನಾನು ಫಸ್ಟ್ ಟೈಮ್ ನೋಡಿದೆ ಸ್ಪಿರಿಚುವಲ್ ರಿಯಾಲಿಟಿ ಕನ್ನಡ ವರ್ಷನ್. ಆವಾಗ ಇಷ್ಟು ದಿವಸವರೆಗೆ ನಾನು ಹುಡುಕಿದ್ದು ಏನಿದ್ದಿತ್ತಲ್ಲ ಆ ಒಂದು CD ನೋಡಿದ ತಕ್ಷಣವೇ ನಾನು ಕಂಪಲ್ಸರಿ ಕಡತಾಲಿಗೆ ಹೋಗ್ಬೇಕು. ನನ್ನ ಹತ್ರ ದುಡ್ಡು ಇದ್ದಿಲ್ಲ. ನಮ್ಮ ಫ್ರೆಂಡ್ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಟ್ರೈನ್ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ. ಎಲ್ಲ ಒಂದು 45 ಜನ ಹೋಗಿದ್ವಿ ಆ ಟೈಮಲ್ಲಿ. ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂದರೆ ಇರಲಿ ಬಿಡಪ್ಪ ನನಗೆ ಎಲ್ಲಿ ಬರೋಕ್ಕಾಗ್ತದೆ ಇಲ್ಲಿ ಹಂಗೆ ಹಂಗೆ ಅಂತೇಳಿ ಏನು ಸುಮ್ಮನೆ ಮುಂದೂಡ್ತಾ ಇದ್ದೆ. ಯಾವಾಗ ಆ CD ನೋಡಿದೆ ನನಗೆ ನಾನು ಈ ಮೊದಲಿಂದ ಏನೇನು ಕ್ವಶನ್ಗಳಿದ್ವಲ್ಲ ಅದೆಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಆನ್ಸರ್ ಸಿಗೋಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿ. ಭಾಳ ಖುಷಿ ಆಯಿತು. ಒಂದು ಸಲ ಅಂದರೆ 2 ಸಲ ಅಲ್ಲಿ 3 ಸಲ ನೋಡಿದೆ ನಾನು. ಆಮೇಲೆ ಇನ್ನು ಕಡತಾಳ್ಗೆ ಹೋದ್ವಿ ಸಾರ್ ಪತ್ರಿ ಸಾರ್ ಬಗ್ಗೆ ನನಗೂ ಇನ್ನೂ ಫಸ್ಟ್ ಟೈಮ್ ಅವಾಗ ಗೊತ್ತಾಗಿದ್ದು. ಸಿಂಪಲಾಗಿ ಕೂತಿದ್ರು ಅಲ್ಲಿ ಒಂದು ಸ್ಟಾಲಲ್ಲಿ ನಮ್ಮ ಸಾರ್ ನಮ್ಮ ವೆಂಕಟ್ ಸರ್ ಎಲ್ಲ ಕರ್ಕೊಂಡು ಹೋದ್ರು. ಬಾ ಮಾತಾಡ್ಸೋಣ ಬಂದ್ವಿ ಸಾರ್ ಅಷ್ಟು ದೊಡ್ಡ ಮನುಷ್ಯರು ಅವ್ರ ಹತ್ರ. ಏ ಹಂಗೇನಿಲ್ಲ ಬಾ ಕೂತ್ಕೊಂಡು ಮಾತಾಡ್ಸ್ತೀನಿ ಬಾ. ಎಲ್ಲರೂ ಬಂದು ಶೇಕ್ ಹಣ್ಣು ಕೊಟ್ವಿ. ಫಸ್ಟ್ ಹೋಗಿ ಟಿಫನ್ ಮಾಡಿರಿ ಅಂತಂದರು. ಆಯಿತು. ಆಮೇಲೆ ಅವತ್ತಿನ ದಿವಸನೇ ಕಂಪ್ಲೀಟ್ ಮೆಡಿಟೇಷನ್ ಅಂದರೆ ಅವತ್ತಿನ ದಿವಸ ಸಂಜೆ ಕಲ್ಚರಲ್ಸ್ ಆದಮೇಲೆ ಮೆಡಿಟೇಷನ್ ಕೂತ್ಕೊಂಡಿದ್ವಿ. ಅವತ್ತಿನ ದಿವಸ ನಿಮ್ಗೆ ಹೆಂಗೆ ಕೂತ್ಕೋಬೇಕು ಅಷ್ಟು ವರ್ಷದಿಂದ ಅವ್ರು ಹೇಳ್ಕೊಂತ ಬಂದಿದ್ರು. ಅವತ್ತು ಫಸ್ಟ್ ಟೈಮ್ ಹೆಂಗೆ ಹೇಳಿದ್ರು ಹಂಗೆ ಹೇಳಿದ್ರಲ್ಲ ಸ್ಟೇಜ್ ಮೇಲೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಾಲು ಇದನ್ನು ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಏನಪ್ಪ ಎಷ್ಟೋ ವರ್ಷದಿಂದ ಹೇಳಿದಾರೆ ಮತ್ತು ಇದು ಕೂಡ ಫಸ್ಟ್ ಟೈಮ್ ಇದೇ ಹಿಂಗೆ ಹೇಳ್ತಿದಾರಲ್ಲ. ನಾನು ಏನೋ ಅಂದ್ಕೊಂಡು ಎಷ್ಟೋ ವರ್ಷದಿಂದ ಎಷ್ಟು ದೊಡ್ಡ ಮನುಷ್ಯರು ಇವರು ಎಷ್ಟು ಸಿಂಪಲ್ಲಾಗಿ ಇದನ್ನು ಮಾಡ್ತಾರೆ ಅಂದ್ರೆ ಫಸ್ಟ್ ಅವತ್ತು ನೋಡಿಕೊಂಡು ಅವತ್ತು ಕಂಪ್ಲೀಟ್ ಸರೆಂಡರ್. ಅದಾದಮೇಲೆ ಇನ್ನು ನೆಕ್ಸ್ಟ್ ನನಗೆ ಇದರಲ್ಲಿ ಅವತ್ತೇ ಅಂದ್ಕೊಂಡೆ ಏನಾದರೂ ನಾನು ಮಾಡಬೇಕು. ಸೊ ಈಗ ಹೇಳಿದ್ರಲ್ಲ ನೀವು ನಿಮ್ಮ ಅಂಗಡಿಯಿಂದ ನಿಮ್ಮ ಮನೆಗೆ ರೋಡಲ್ಲೇ ನಿಮ್ಮ ಪಿರಮಿಡ್ ಸೆಂಟರ್ ಇತ್ತು, ನೀವು ಅಡ್ಡಾಡ್ತಾ ಇದ್ರಿ ಅಂತ. ಆವಾಗ ಬೋರ್ಡ್ ನೋಡಿದ್ದೀರಾ? ಆವಾಗ ನೀವು ಪತ್ರಿಜಿನ ನೋಡಿದ್ರ? ಅಟ್ಲೀಸ್ಟ್ ಫೋಟೋ ನೋಡಿದ್ರ? ಫೋಟೋ ನೋಡಿದ್ದೆ, ಒಳಗಡೆ ಹೋಗಿದ್ದೆ, ಫೋಟೋ ನೋಡಿದ್ದೆ. ಸೊ ನೀವು ಫಸ್ಟ್ ಟೈಮ್ನ ಸರ್ನ ಭೇಟಿ ಆಗೋವಾಗ ನಿಮಗೆ ಆ ಥಾಟ್ಸ್ ಇತ್ತ ಆ ಫೋಟೋ ನೋಡಿದ್ರು? ನೀವಂದ್ರೆ ನೀವೇನಾದ್ರೂ ಅಂದ್ಕೊಂಡಿದ್ರೆ ಗುರುಜಿ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ, ಇಲ್ಲ ಡೈರೆಕ್ಟಾಗೆ? ಇಲ್ಲ, ಯಾಕಂದರೆ ನಮ್ಮ ಪ್ರಿಂಟಿಂಗ್ ಮಾಡೋ ಟೈಮಲ್ಲೇ ಆ್ಯಕ್ಚುಲಿ ಡಿಸೈನ್ ಎಲ್ಲ ಮಾಡೋ ಟೈಮಲ್ಲಿ ನಾನೇ ಅಲ್ಲ ಎಲ್ಲ ಫೋಟೋಸ್ ಎಲ್ಲ ಹಾಕಿ ಮಾಡೋದು. ಅವಾಗ ಒಂಥರ ಏನೋ ಕಮರ್ಷಿಯಲಾಗಿ ಪ್ರಿಂಟಿಂಗ್ ವರ್ಕ್ ಮಾಡಿಕೊಡ್ತಿದ್ದೆ ಅವಾಗೆಲ್ಲ ನೋಡ್ತಾ ಇದ್ದೆ. ಬಂದವರೆಲ್ಲರೂ ಫ್ಲೆಕ್ಸು, ಸ್ಟಿಕ್ಕರ್ಸು, ಬ್ಯಾನರ್ಸ್, ಬೋರ್ಡ್ಸು ಅವನ್ನೆಲ್ಲ ಮಾಡಿಕೊಡ್ತಾ ಇದ್ದೆ. ಅವ್ರಿಗೆ ಪಿರಮಿಡ್ ಶೇಪಲ್ಲಿ ಏನಾದರೂ ತಂದುಕೊಟ್ಟೆ, ಪಿರಮಿಡ್ ಶೇಪಲ್ಲಿ ಅದನ್ನು ಅಳತೆ ತೊಗೊಂಡು ಕರೆಕ್ಟಾಗಿ ಮಾಡಿಕೊಡ್ತಾ ಇದ್ದೆ. ಅದೆಲ್ಲ ಇದೆ ನಾಲೆಡ್ಜ್. ಸಾರ್ ನೋಡಿದ್ವಿ, ಫೋಟೋ ನೋಡಿದ್ವಿ, ಎಲ್ಲ ಇದನ್ನು ಮಾಡಿದ್ವಿ. ಅವಾಗ ಪರ್ಸನಲ್ಲಾಗಿ ಯಾವಾಗಂದರೆ ಹೈದರಾಬಾದ್ ಕಡತಾಲಲ್ಲಿ ಅವ್ರನ್ನ ಫಸ್ಟ್ ಭೇಟಿ ಆಗಿದ್ದು. ಸೊ ಭೇಟಿ ಆಗಿದ ತಕ್ಷಣ ನಿಮಗೆ ಅವ್ರ ಸಿಂಪ್ಲಿಸಿಟಿ ನೋಡಿ ತುಂಬ ಖುಷಿ ಆಯಿತು? ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಮತ್ತು ಬೇರೆಯವರೆಲ್ಲ ಏನು ಹೇಳ್ತಾರೆ, ಅವರು ಬರೆದಿರೋ ಬುಕ್ಸ್ ಇದಾವಲ್ಲ, ಬುಕ್ಸ್ ಇದಾವೆ ಅದನ್ನ ಓದ್ಬಿಟ್ರೆ ಆಯಿತು ಹಂಗೆ ಹಿಂಗೆ ಅಂತೇಳಿ. ಅವ್ರ ಹತ್ರ ಏನು ಮತ್ತೆ ಏನು ಕ್ವಶನ್ಸ್ ಅವನ್ನೆಲ್ಲ ಏನು ಕೇಳೋಕೆ ಹೋಗಬಾರ್ದು ಅಂತೇಳಿ ನಾವು ಬೇರೆ ಕಡೆ ಸ್ಪಿರಿಚುವಲ್ ಆರ್ಗನೈಸೇಷನಲ್ಲಿ ಹೋದಾಗ ಕೇಳಿದ್ದೀನಿ, ಅವ್ರ ಹತ್ರ ಬರೋಕ್ಕೆ ಬಿಡಲ್ಲ, ಅದಕ್ಕೆ ಎಷ್ಟೋ ಜನ ಗಾರ್ಡ್ಸ್ ಇರ್ತಾರೆ, ಪರ್ಮಿಷನ್ ತೊಗೋಬೇಕು, ದುಡ್ಡು ಕಟ್ಟಬೇಕು, ಇವೆಲ್ಲ ನೋಡಿದ್ದೀನಿ. ಆದರೂ ನಾನು ಹೋಗಿಲ್ಲ. ಸೊ ಹಾಗಾದ್ರೆ ನೀವು ಈ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ತುಂಬ ಹತ್ರ ಹೋಗಿದ್ದೀರಾ ಹಂಗಾದ್ರೆ? ಇಲ್ಲ, ತುಂಬ ಹತ್ರ ಏನಿಲ್ಲ, ಒಂದು ಎರಡು ಹತ್ರ ಹೋಗಿದ್ದೀನಿ. ಎರಡು ಆರ್ಗನೈಸೇಷನ್ಗೆ ಹೋಗಿದ್ದೀರಾ? ಒಂದು 2 ಆರ್ಗನೈಸೇಷನ್. ಸೊ ನೀವೀಗ ಧ್ಯಾನ ಶುರು ಮಾಡಿದ್ದೀರಾ, ನಿಮಗೆ ಮೊಟ್ಟ ಮೊದಲನೇ ಬಾರಿ ಏನಾದರೂ ಅನುಭವ ಆಗಿರುತ್ತಲ್ಲ? ತುಂಬ ಅನುಭವ ಆಯಿತು. ಸ್ಟಾರ್ಟಿಂಗ್ ಅನುಭವ ಒಂದು ಅನ್ಸ್ಕೊಳ್ತೀರಾ? ನಾನು ಫಸ್ಟ್ ಅನುಭವ ಏನಂತಂದರೆ, ನಾನು ಅಂದ್ಕೊಂಡಿದ್ದು ಇಲ್ಲಿ ಬಳ್ಳಾರಿಯಲ್ಲಿ ಇನ್ನು ನನ್ನದು ಕೆಲಸ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ, ಅವ್ರ ಉಪಯೋಗಕ್ಕೆ ನನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಿಸ್ತಿದ್ರು. ಇದನ್ನು ನೋಡಿ ನನಗೆ ತುಂಬ ನೋವಾಗಿ, ನಾನು ನನಗೆ ಈ ಕೆಲಸ ಈ ಥರ ಯೂಸ್ ಆಗೋ ಬದಲು ಸ್ಪಿರಿಚುವಲ್ ಆಗಿ ಯೂಸ್ ಆಗಬೇಕು ಅಂತೇಳಿ ಅಂದ್ಕೊಂಡು ಕೂತ್ಕೊಂಡೆ. ಫಸ್ಟು ಕಲರ್ಸ್ ಕಾಣೋದು ಅದೆಲ್ಲ ಆಗೋದು, ಏನು ಮೈಯೆಲ್ಲ ಫುಲ್ ಹಗುರ, ಅದೆಲ್ಲ ಮೊದಲನೇದು ಏನೇ ಅನುಭವ ಆಗೈತಲ್ಲ ಎಲ್ಲ ಅನುಭವ ಆಯಿತು. ಏನಿಲ್ಲ ಅಂತಂದರೆ ಒಂದು 1.5 ತಾಸು ಕೂತ್ಕೊಂಡಿದ್ದೆ. ಪ್ರತಿದಿನ ಸಂಜೆ 1 ಅವರ್
ಅಲ್ಲಿ ನಮ್ಮ ಸಾಲೇಶ್ವರ ಭವನ ಅಲ್ಲಿ ಇತ್ತು. ಅದಾದ್ಮೇಲೆ ನಾವು ಒಬ್ಬರು ಮನೆಯಲ್ಲೇ ಕೂತ್ಕೊಂತಾ ಇದ್ವಿ. ಅವಾಗ ಮನೆಯಲ್ಲೇ ಕೂತ್ಕೊಂಡಾದ್ಮೇಲೆ ಇನ್ನು ತುಂಬ ಈ ಅನುಭವಗಳೆಲ್ಲ ಆದ್ಮೇಲೆ ನನಗೆ ಒಂದು ವಿಷನ್ ಅನ್ನೋ ಮಾತು ಕರ್ತಾ ಲಾತ. ಈಗ ಬೆಂಗಳೂರಿಗೆ ಬಂದ್ರಿ ಅಂದ್ರಲ್ಲ, ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆನೇ ಇದು ಮೆಡಿಟೇಷನಲ್ಲಿ ಅನುಭವ. ಇದು ಬೆಂಗಳೂರಿಗೆ ಹೋಗಬೇಕು ನಾನು ಅಂದ್ಕೊಂಡಿದ್ನಲ್ಲ, ಸ್ಪಿರಿಚುವಲ್ ಆಗಿ ನನ್ನ ಕೆಲಸ ಈ ರೀತಿಯನ್ನಾಗಲಿ ಉಪಯೋಗ ಆಗಲಿ ಅಂತೇಳಿ ಅದಕ್ಕೊಂದು ನನಗೆ ಈ ಸೊಲ್ಯೂಷನ್ ಸಿಕ್ತು. ನಿಮಗೆ ಹೇಗೆ ಗೊತ್ತಾಯಿತು ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಓಪನಿಂಗ್ ಇದೆ ಅಂತ? ನನಗೆ ಮೊದಲನೇ ಕಡತಾಲ್ ಆದಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಾದಮೇಲೆ ನಾನೇನು ಅಂದ್ಕೊಂಡಿದ್ದೆ, ಈಗ ಜಾನ ಜಗತ್ ಆಫೀಸು ಎಲ್ಲ ಆಫೀಸ್ ಎಲ್ಲ ಇದರಲ್ಲೇ ಇದೇನೋ ಅಂದ್ಕೊಂಡಿದ್ದೆ. ಅವಾಗ ಸ್ಟಾರ್ಟಿಂಗು ಬಂದು ನೋಡಿದೆ, ಅವಾಗ ಪತ್ರಿ ಸರ್ಗೆ ಕೇಳಿದೆ. ಅದ್ರ ಹಿಂದಿನಲ್ಲಿ ಕಡತಾಲಲ್ಲೇ ಚಂದು ಸರ್ ಅಂತಿದ್ದಾರಲ್ಲ, ಇಲ್ಲಿ ಚಂದು ಸರ್ನ ಭೇಟಿಯಾಗಿದ್ದೆ. ಅದಾದಮೇಲೆ ನೆಕ್ಸ್ಟ್ ಬೆಂಗಳೂರಿಗೆ ಬುದ್ಧ ಪೌರ್ಣಿಮೆಗೆ ಬಂದ್ವಿ. ಕಂಟಿನ್ಯೂ ಅವಾಗಿಂದ ಇನ್ನು ಬಿಟ್ಟಿಲ್ಲ. ಯಾವಾಗ ಫಸ್ಟ್ ಟೈಮು ಅಲ್ಲಿ ಧ್ಯಾನಮಹಾಚಕ್ರ ಓದುವು ಅದಾದಮೇಲೆ ಮತ್ತೆ ಇನ್ನು ಕಂಟಿನ್ಯೂ ಈಗ ಇಲ್ಲಿ ಅಲ್ಲಿ ಆರು ತಿಂಗಳು ಅಲ್ಲಿ ಆರು ತಿಂಗಳು ಇಲ್ಲಿ ಒಂದು ಸಲನೂ ಮಿಸ್ ಆಗಿಲ್ಲ. ಅವಾಗಿಂದ ಕಂಟಿನ್ಯೂ ಇದ್ವಿ. ಆಮೇಲೆ ಒಂದ್ಸಲ ಕಾಲ್ ಬಂತು, ಕಾಲ್ ಬಂತು ಹಿಂಗೆ ಹಿಂಗೆ ಅವಕಾಶ ಇದೆ ಮತ್ತು ಒಂದ್ಸಲ ಬಂದು ಮಾತಾಡಿ ನೋಡಿ. ಸೊ ನಾವು ನಮ್ಮ ವಾಸ್ತವಿಕ ಸೃಷ್ಟಿಕರ್ತರು ಅಂತಾರೆ. ನೀವು ನಾನು ಸ್ಪಿರಿಚುವಲ್ ಸರ್ವಿಸ್ ಮಾಡಬೇಕು ಅಂತ ಒಂದು ಥಾಟ್ ಇದು ಮಾಡಿದ್ದೀರಾ, ನಿಮಗೆ ಆಪರ್ಚುನಿಟಿ ಬಂತು 100%. ಸೂಪರ್ ಸರ್. ಸೊ ಈ ರಿಯಲೈಸೇಷನ್ ಪಾಯಿಂಟ್ಗೆ ನೀವು ಧ್ಯಾನಕ್ಕೆ ಬಂದಮೇಲೆ ಆಯ್ತಾ, ಧ್ಯಾನದ ಮುಂಚೆನೇ ಆಗಿತ್ತು? ಧ್ಯಾನದ ಮುಂಚೆನೇ ಆಗಿತ್ತು. ಹಾಗಾದರೆ ನೀವು ಪೂರ್ವ ಜನ್ಮಗಳಿಂದ ಎಷ್ಟೋ ಧ್ಯಾನ ಮಾಡಿದ್ದೀರಾ, ಯಾಕಂದರೆ ಆ ರಿಯಲೈಸೇಷನ್ ಅಷ್ಟು ಈಸಿಯಾಗಿ ಬರಲ್ಲ ಯಾರಿಗೂ. ಸೊ ಈಗ ನೀವು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀರಾ, ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದ್ದೀರಾ, ನಿಮಗೆ ಪಿರಮಿಡ್ ವ್ಯಾಲಿಗೆ ಬಂದಿದ ತಕ್ಷಣ ಹೇಗೆ ಅನಿಸ್ತು, ಇಲ್ಲಿರೋ ಜನ ಇಲ್ಲಿರೋ ಒಂದು ಅಟ್ಮಾಸ್ಫಿಯರು ಹೇಗೆ ಅನಿಸ್ತು ನಿಮಗೆ? ಮೊದಲನೇದಾಗಿ ಹೊರಗಡೆ ಪ್ರಾಪಂಚಿಕ ಜೀವನನೇ ಬೇರೆ. ಅಂದರೆ ಅಲ್ಲಿ ಆಧ್ಯಾತ್ಮಿಕ ಇದ್ರೂ ಪ್ರಾಪಂಚಿಕ, ಅಲ್ಲಿ ಇಲ್ಲಿ ಕೇವಲ ಆಧ್ಯಾತ್ಮಿಕ. ಪ್ರತಿಯೊಂದು ನಾವು ಅದರಿಂದನೇ ನೋಡ್ತೀವಿ. ಪಿರಮಿಡ್ ವ್ಯಾಲಿಯಲ್ಲಿ ಪ್ರತಿಯೊಂದು ನಾವು ಒಂದೊಂದು ಕ್ಷಣನೂ ಕಲಿತಾನೇ ಇರ್ತೀವಿ. ಅದು ಅವ್ರಿಗೆ ಗೊತ್ತಾಗುತ್ತೆ, ಅದನ್ನು ಕರೆಕ್ಟಾಗಿ ಅವರು ಅರ್ಥೈಸ್ಕೊಂಡ್ರೆ ಅವ್ರ ಪಾಡಿಗೆ ಅವರು ಪ್ರತಿಯೊಂದು ಕ್ಷಣ ಇಲ್ಲಿ ಕಲಿತಾರೆ ಜನ. ಹಾಗಾಗಿ ನಾನು ಬಂದ ದಿನದಿಂದನೇ ನನಗೆ ಗೊತ್ತು ಇಲ್ಲಿ ಪ್ರತಿಯೊಬ್ಬರು ನಮಗೆ ಇಂದು ಒಬ್ರು ಯಾರಾದರೂ ತೊಂದರೆ ಕೊಡ್ತಿದ್ದಾರೆ ಅಂತಂತಂದರೆ ಅದರಿಂದ ಏನೋ ನಮಗೆ ಉಪಯೋಗ ಇದ್ದಾನೆ ಅಂತಲೇ ಅರ್ಥ. ನಾವು ಯಾವುದು ಇವತ್ತುವರೆಗೆ ಏನು ಇಲ್ಲಿ ಬೇರೆ ಇದ್ರ ಬಗ್ಗೆ ಕೆಲಸ ಸೇವೆ ಇನ್ನೊಂದು ನಾವು ನಮ್ಮ ಚಂದು ಸರ್ ಯಾವಾಗಲೂ ಒಂದು ಮಾತಾಡ್ತಾರೆ, ಪತ್ರಿ ಸರ್ ಇಂಟೆನ್ಷನೇ ನನ್ನ ಇಂಟೆನ್ಷನ್ ಅಂತೇಳಿ. ನಾನೇನಂದರೆ ಚಂದು ಸರ್ ಹೆಂಗಿರ್ತಾರೋ ಅವರಿಂದ ನಾವು ನಾವೆಲ್ಲ ಒಂದು ಗ್ರೂಪು ಟೀಮು, ಅವ್ರ ಟೀಮ್ ಹೆಡ್ಡು ಅವರಲ್ಲಿ ಎಕ್ಸಿಕ್ಯೂಷನ್ ಹೆಂಗೆ ಆಗಬೇಕು ಅಂತೇಳಿ ಅನ್ಕೊಂಡಾಗ ಅದಕ್ಕೇನು ಸಪೋರ್ಟ್ ಬೇಕೋ ಅದನ್ನೆಲ್ಲ ಮಾಡ್ತಾನೇ ಇದ್ದೀವಿ ಮೊದಲಿಂದ ವಿತೌಟ್ ಮಿಸ್. ಸೊ ಈಗ ನೀವು ಕೆಲವು ಧ್ಯಾನ ಪ್ರಚಾರಗಳಲ್ಲಿ ಹೋಗಿರ್ತೀರಾ? ಹೋಗಿದ್ದೀನಿ. ಸೊ ಈ ಧ್ಯಾನ ಪ್ರಚಾರ ಮಾಡುವಾಗ ನಿಮಗೆ ಏನು ಅನುಭವ ಆಯ್ತು ಸರ್? ಈಗ ನಾವು ನಮಗೆ ಗೊತ್ತಿರೋದ ನಾಲ್ಕು ಜನಕ್ಕೆ ಹಂಚಿದರೆ ಕೆಲವು ಜನ ಹೇಳ್ತಾರೆ ನನಗೆ ತುಂಬ ಖುಷಿ ಆಯಿತು ಅಂತಾರೆ, ಕೆಲವು ಜನ ಹೇಳ್ತಾರೆ ಅವರಿಗೆ ಹೇಳ್ತಾ ಹೇಳ್ತಾ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಿಮ್ಮ ಜೀವನದಲ್ಲಿ ನೀವು ಇದರ ಧ್ಯಾನ ಪ್ರಚಾರ ಮಾಡುವಾಗ ನಿಮ್ಗೆ ಏನು ಅನಿಸ್ತಾ ಇತ್ತು? ಮಾಡಿದ್ದೀನಿ, ತುಂಬ ಏನು ಮಾಡಿಲ್ಲ. ಎರಡು ಥರ ಜನ ಇರ್ತಾರೆ, ಒಂದು ಎಕ್ಸೆಪ್ಟ್ ಮಾಡೋರು, ಇನ್ನೊಂದು ಎಕ್ಸೆಪ್ಟ್ ಮಾಡಲಾರ್ದವ್ರು. ನಾನು ಓದಿದ ಕಡೆಯೆಲ್ಲ ಎಕ್ಸೆಪ್ಟ್ ಮಾಡಲಾರ್ದವರೇ ಜಾಸ್ತಿ ಇರೋದು, ಈವನ್ ಮೈ ಫ್ರೆಂಡ್ಸ್ ಎಲ್ಲ ನಮ್ಮ ಸ್ನೇಹಿತರು ಅಷ್ಟೇ, ಯಾರು ನಾವು ಹೇಳಿ ನಾನು ನಂಬೋದಿಲ್ಲ. ಅದಕ್ಕೆ ನನಗೆ ಪ್ರತಿ ಸಲ ಆಲೋಚನೆ ಏನು ಬರುತ್ತೆ ಅಂತಂದರೆ ಸಾರ್ ಹೇಳ್ದಂಗೆ, ಹೇಳೋದು ಧರ್ಮ ಐತೆ ನೀವು ಹೇಳಿ, ಕೇಳೋದು ಬಿಡೋದು ಅವ್ರದ್ದು, ಅದೇ ನಮ್ಮದು ಥಿಯರಿ. ಪರ್ಫೆಕ್ಟ್ ಸರ್. ಯಾವಾಗಲೂ ಅಷ್ಟೇ ಒಂದು ಮಾತು ಹೇಳೋದು, ಯಾವಾಗ ಅವ್ರು ಇವು ಹತ್ತು ಸಲ ಹೇಳೋದೇನು ಬೇಕಾಗಿಲ್ಲ, ಒಂದೆರಡು ಸಲ ಹೇಳಿದ್ವಿ, ಯಾವಾಗ ಕಲಿತಾರೋ ಕಲಿತಾರೆ, ಒಂದಲ್ಲ ಒಂದು ದಿವಸ ಬರಲೇಬೇಕಲ್ಲ. ಸೊ ಈಗ ನೀವು ಹೇಳಿದ್ರಿ ಒಂದು ಟೀಮಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ, ಈಗ ಇದು ಇರ್ರೆಸ್ಪೆಕ್ಟಿವ್ ಆಫ್ ಅವರು ಧ್ಯಾನಿನ ಇಲ್ಲ ಧ್ಯಾನ ಮಾಡಲ್ವಾ ಅಂತ ಅಲ್ಲ, ಒಂದು ಟೀಮಲ್ಲಿ ಕೆಲಸ ಮಾಡುವಾಗ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ, ಟೀಮ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಈ ಮೆಡಿಟೇಷನ್ ಅನ್ನೋದು ಹೇಗೆ ಹೆಲ್ಪ್ ಆಗ್ತಾ ಇದೆ ಆ್ಯಸ್ ಎ ಟೀಮ್ ಪ್ಲೇಯರ್? ನಾವು ಬಂದಾಗ ನಾನು ಚಂದು ಸರ್ ಇಬ್ಬರೇ ಇದ್ವಿ, ವರ್ಕ್ ಲೋಡ್ ಕಡಿಮೆ ಇತ್ತು ಮಾಮೂಲಾಗಿ. ಆಮೇಲೆ ಬರ್ತಾ 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 ಸ್ಟುಡಿಯೋ ಆಯಿತು, ಕ್ಯಾಮ್ರಾಮನ್ ಬಂದರು, ಎಡಿಟರ್ ಬಂದರು, ನಾ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಯಿತು, ಇನ್ನು ನಮ್ಮ ಡಿಜಿಟಲ್ ಟೀಮ್ ಒಂದು ಬಿಲ್ಡ್ ಆಯಿತು. ಅವಾಗ ವರ್ಕ್ ಪ್ರತಿಯೊಂದಕ್ಕೂ ನಾವು ಪ್ರತಿಯೊಂದೂ ನಾವು ಬೆಳೆಸ್ಕೊತಾನೆ ಬಂದೀವಿ, ಅದ್ರ ತಕ್ಕಂಗೆ ಪ್ರೆಷರ್ ಇರುತ್ತೆ, ಆದರೆ ಯಾವತ್ತೂ ನಾವು ಪ್ರೆಷರ್ ಫೀಲ್ ಆಗಿಲ್ಲ. ಅದೇ ನಮಗೆ ಧ್ಯಾನ ಅನ್ನೋದು ಬ್ರಹ್ಮಾಸ್ತ್ರ ನಮಗೆ. ಆ ಟೈಮಲ್ಲಿ ಏನಿಲ್ಲ ಅಂತಂದ್ರೆ ಕೆಲಸದಲ್ಲೇ ಒಂದು ಹಾಫ್ ಆನ್ ಅವರ್ ಬಿಡುವು ಮಾಡಿಕೊಂಡು ಮಾಡಿದ್ರೆ ಆವತ್ತಿನ ದಿವಸದ ಏನು ವರ್ಕ್ ಇರುತ್ತೆ ಇನ್ನು ಮುಂದೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ಅದಕ್ಕೆ ಚಂದು ಸರ್ ಇದ್ದಾರೆ ಹೇಳೋಕ್ಕೆ ಯಾವ ರೀತಿ ಇದನ್ನು ಮಾಡಬೇಕು ಎಲ್ಲ ರೆಡಿ ಮಾಡ್ತೀವಿ, ಅದನ್ನು ಮ್ಯಾನೇಜ್ ಮಾಡೋದು ಟೀಮ್ ಎಲ್ಲ ಟೀಮ್ ಚೆನ್ನಾಗಿದೆ ನಮ್ಮದು. ಸೊ ಧ್ಯಾನ ಒಂದು ಕಲ್ತ್ಕೊಂಡ್ರೆ ಜನಗಳಿಂದ ನಮ್ಗೆ ಬರೋ ಏನಂತಾರೆ ಅಸಿಸ್ಟೆನ್ಸ್ ಹೆಲ್ಪು ಇದೆಲ್ಲ ಆ್ಯಡ್ ಆನ್ಸ್ ಹಂಗಾದರೆ
ಬುಕ್ಸ್ ಓದೋದು ಧ್ಯಾನಕ್ಕೆ ಬಂದರೆ ಎಸ್ಪೆಷಲಿ ಆನಾಪಾನಸತಿ ಧ್ಯಾನಕ್ಕೆ ಬಂದರೆ ಪುಸ್ತಕಗಳಲ್ಲಿ ಓದೋದು ಬೇರೆಯವರ ಅನುಭವ ಕೇಳೋದು ಬೇರೆಯವರ ಹತ್ರ ನಾವು ಸಜೆಷನ್ಸ್ ತಗೊಳ್ಳೋದು ಇದೆಲ್ಲ ಆಡ್ ಆನ್ಸ್ ಆಗಿಬಿಡುತ್ತೆ ಹಾಗಾದರೆ ಮೊದಲು ನಾನು ಇಲ್ಲಿ ಪಿರಮಿಡ್ ವ್ಯಾಲಿ ಕೆಲಸಕ್ಕೆ ಬಂದಾಗ ಇಲ್ಲಿ ಬುಕ್ ಸ್ಪೇಸಲ್ಲೇ ಇದ್ದೆ 5 ತಿಂಗಳು ಆವಾಗ ಇಲ್ಲಿ ಬಹಳಷ್ಟು ಬುಕ್ ಪುಸ್ತಕಗಳು ಓದು ಈ ಕೆಲಸದಲ್ಲಿ ಅದು ಒಂದು ಸರ್ವಿಸ್ ಇಲ್ಲಿ ಎಲ್ಲ ಥರದ ಕೆಲಸನೂ ಕಲ್ತ್ಕೋಬೋದು ಒಂಥರದ್ದಲ್ಲ ಸೋ ಈಗ ನೀವು ಹೇಳಿದ್ರಿ ವರ್ಕ್ ಜಾಸ್ತಿ ಆಯಿತು ಜನರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಈಗ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತಾರೆ ಅಂದರೆ ಈಗ ನಾವಿಬ್ಬರೂ ಒಂದು ಟೀಮ್ ಅಂತ ತಿಳ್ಕೊಳ್ಳಿ ಏನೋ ಒಂದು ವಿಷಯದಲ್ಲಿ ನಮಗೂ ನಿಮಗೂ ಕೂಡ ಬರಲ್ಲ ಆದರೆ ನೆಕ್ಸ್ಟ್ ಮೊಮೆಂಟಲ್ಲಿ ನಾನು ಅವ್ರ ಜೊತೆನೇ ನಾವು ಕೆಲಸ ಮಾಡಬೇಕು ಸೊ ಅಂಥ ಟೈಮಲ್ಲಿ ನೀವು ಏನು ಮಾಡ್ತೀರ ಇಲ್ಲ ಅದು ನಮಗೆ ಪರ್ಸ್ನಲ್ ಆಗಿ ಯಾವುದು ತಗೊಳ್ಳೋದಿರೋದಿಲ್ಲ ಅಲ್ಲಿ ಹಾಂ ದಟ್ ಈಸ್ ಅ ಪಾಯಿಂಟ್ ಈಗ ಒಂದು ಕೆಲಸ ನಡೀತಾ ಇದೆ ಅಂತಂದರೆ ಕೆಲಸಕ್ಕೆ ಏನು ಬೇಕು ಏನು ಬೇಡ ಈಗ ಅಲ್ಲಿ ಕೆಲಸದ ಬಗ್ಗೆನೇ ಮಾತಾಡ್ತಿರ್ತೀವಿ ಹೊರತಾಗಿ ಈಗ ಒಂದು ಎಡಿಟಿಂಗಲ್ಲಿ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ರೆಡಿ ಮಾಡಿರ್ತಾರೆ ನಾನು ನೋಡ್ತಾ ಇರ್ತೀನಿ ಇಲ್ಲ ಅದು ಸ್ವಲ್ಪ ಲಾಂಗ್ ಇದೆ ಅಲ್ಲಿ ಕಟ್ ಮಾಡು ಇಲ್ಲಿ ಹಾಕು ಇದನ್ನು ಮಾಡು ಅದನ್ನು ಮಾಡಿ ನೋಡಿದ್ಮೇಲೆ ಅತ್ತಗೇನು ಅನ್ನಿಸ್ತದೆ ಓ ಅದಕ್ಕಿಂತ ಇದು ಬೆಟರು ನನ್ನ ವರ್ಷನ್ ಇದು ಅದಾದಮೇಲೆ ಇನ್ನೊಬ್ಬರು ನೋಡ್ತಾರೆ ನನಗಿಂತ ಸೀನಿಯರು ಅದಕ್ಕೆ ಟೈಟಲ್ಸ್ ಆ್ಯಡ್ ಮಾಡು ಅದು ಆ್ಯಡ್ ಮಾಡು ಇದು ಆ್ಯಡ್ ಮಾಡು ಅಂತ ಇದೆಲ್ಲ ಒಂದು ಟೀಮ್ ವರ್ಕು ಈ ರೀತಿ ಇರೋದ್ರಿಂದನೇ ಒಂದು ಟೀಮ್ ಬಿಲ್ಡಾಗಿ ಇಲ್ಲಿವರೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದು ಇಲ್ಲಿ ಇಲ್ಲಿ ಅಂತಲ್ಲ ಇಲ್ಲಿ ಪ್ರತಿಯೊಂದು ಟೀಮ್ನಲ್ಲಿ ಇದೇ ರೀತಿ ಇರಬೇಕು ಏನು ಪರ್ಸನಲ್ ಆಗಿ ತಗೋಬಾರ್ದು ತಗೋಬಾರ್ದು ಕೆಲಸ ಅಷ್ಟೇ ಪರ್ಸನಲ್ ಆಗಿ ತಗೋಬೇಕಂದ್ರೆ ಮನೆಗೆ ಬಾ ಕರೆಕ್ಟ್ ಕರೆಕ್ಟ್ ಪರ್ಫೆಕ್ಟ್ ಸರ್ ಸ್ವಲ್ಪ ಪಿರಮಿಡ್ ವ್ಯಾಲಿ ಬಗ್ಗೆ ಹೇಳಿ ಹೇಗೆ ಅನಿಸ್ತು ಇಷ್ಟು ವರ್ಷ ಇದ್ದೀರಾ ಪಿರಮಿಡ್ ವ್ಯಾಲಿ ಭೂಲೋಕದ ಶಂಬಲ ಅಂದರೆ ಸಾರೇ ಹೇಳಿಬಿಡಿದ್ರೆ ಇನ್ನು ಸ್ವರ್ಗ ಇದು ಪ್ರತಿಯೊಂದು ಇಲ್ಲಿ ಪ್ರತಿಯೊಂದು ಪ್ಲೇಸ್ಗೆ ಹೋದರೂ ಎನರ್ಜಿ ನೀವು ಫೀಲ್ ಮಾಡ್ತೀರಾ ಯಾವುದೇ ಇಲ್ಲಿ ನಿಮಗೆ ಬೆಳಗ್ಗೆ ಒಂದು ಪ್ಲೇಸು ಸಂಜೆ ಒಂದು ಪ್ಲೇಸ್ ಅಂದರೆ ಕಿಂಗ್ಸ್ ಚೇಂಬರ್ ಇದೆ ತಪಸ್ಥಲಿ ಇದೆ ಆದಿಶಕ್ತಿ ಇದೆ ಅಖಂಡ ಧ್ಯಾನ ಇದೆ ಪ್ರತಿಯೊಂದು ಎಲ್ಲಿ ಎಲ್ಲಿ ಕೂತ್ರೂ ನಿಮಗೆ ಎನರ್ಜಿನೇ ಮೆಡಿಟೇಷನ್ ಮಾಡಲಿಕ್ಕೆ ಲೇಕ್ ಇದೆ ಕೆರೆ ಕೆರೆ ಮುಂದೆ ಕೂತ್ಕೊಂಡು ಕಣ್ಣು ತೆಗೆದು ಸುಮ್ಮನೆ ಇದ್ದರೆ ಪ್ರಶಾಂತವಾಗಿಬಿಡ್ತೀರ ಮನುಷ್ಯರು ಎಂಥ ಒಂದು ಟೆನ್ಷನಲ್ಲಿದ್ದರೂ ಸೊ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನೀವು ನಿಮ್ಮನ್ನು ವಿವರಿಸಿ ಅದಾದಮೇಲೆ ಧ್ಯಾನಕ್ಕೆ ಬಂದಾದಮೇಲೆ ಇವತ್ತುವರೆಗೂ ನಿಮ್ಮನ್ನು ನೀವು ವಿವರಿಸಿ ಅಂದರೆ ಮುಂಚೆ ಹೇಗಿತ್ತು ಹೀಗೆ ಹೆಂಗಿತ್ತು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಪ್ರಾಬ್ಲಮ್ಸ್ ಎಲ್ಲ ನನಗೇ ಇದ್ದಾವೆ ಪ್ರಾಬ್ಲಮ್ಸ್ ಎಲ್ಲ ನನಗೇ ಇದ್ದಾವೆ ಯಾರೋ ಬೇಕಂತಲೇ ನನಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನನಗೆ ಹಿಂಗಾಗಿದೆ ಯಾರೋ ನನ್ನ ಆಪರೇಟ್ ಮಾಡ್ತಿದ್ದಾರೆ ಹೊರಗಡೆಯಿಂದ ಪ್ರತಿಯೊಂದು ನನಗೆ ಯಾಕೆ ಹಿಂಗಾಗ್ತಾಯಿದೆ ಮನೆಯಿಂದನೂ ಏನಾದರೂ ನನಗೆ ತೊಂದರೆ ಬಂದರೆ ಅವ್ರು ಯಾಕೆ ನನಗೆ ಹಿಂಗೆ ಮಾಡ್ತಿದ್ದೆ ಅವರೇ ಅವನು ನಮ್ಮ ತಮ್ಮಗಾದರೆ ಕೊಡ್ತಾರೆ ನನಗಾದರೆ ಕೊಡೋದಿಲ್ಲ ಇವೆಲ್ಲ ಧ್ಯಾನದಕ್ಕಿಂತ ಮೊದಲು ಧ್ಯಾನಕ್ಕೆ ಬಂದಾದಮೇಲೆ ಮೊದಲನಾಗಿ ನನಗೆ ಗೊತ್ತಾಗಿದೆ ಅಂತಂದರೆ ನಮಗೆ ನಾವೇ ಸೃಷ್ಟಿಕರ್ತರು ಅಂತ ಹೇಳಿದೆಲ್ಲ ಅದೇ ಫಸ್ಟ್ ಇಲ್ಲಿ ಯಾರು ಪ್ರಾಬ್ಲಮ್ ಕೊಡ್ತಾ ಇಲ್ಲ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹೊರಗೆ ಬರೋದು ಹೆಂಗ ಅಂತ ಅದೂ ನಮಗೆ ಗೊತ್ತು ಅದು ಧ್ಯಾನದಿಂದನೇ ಅಂತೇಳಿ ಸೊ ಒಂದ್ಸಲ ನೀವು ಹೇಳಿದ್ರಿ ನ್ಯೂಟನ್ ಸರ್ ಅವ್ರದ್ದು ಅದೇನು 15 ಡೇಸ್ ಪ್ರೋಗ್ರಾಮ್ ನಡೆಯುತ್ತೆ 15 ದಿನ ಅಲ್ಲಿ ಫೋನು ಏನೂ ಅಲೋ ಮಾಡಲ್ಲ ಹೌದು ಸೊ ಸ್ವಲ್ಪ ಆ ಪ್ರೋಗ್ರಾಮ್ ಬಗ್ಗೆ ಹೇಳಿ ಆ ಪ್ರೋಗ್ರಾಮ್ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತಂದಿದೆ ಈಗ ನಮಗೆ ನಾವೇ ಸೃಷ್ಟಿಕರ್ತರು ಅಂತೇಳಿ ಹೆಂಗೆ ನಾವು ಒಂದು ಬೇಸಿಕ್ ಲೆವೆಲಲ್ಲಿ ತಿಳ್ಕೊಂಡಿದ್ದೆ ಅಲ್ಲಿಗೆ ಹೋದ್ಮೇಲೆ ಸ್ಪಿರಿಚುವಲ್ ಟಾಪಿಕ್ಸ್ ಅವರು ಒಂದೊಂದು ಟಾಪಿಕ್ಸ್ ಹೇಳ್ತಾ ಇದ್ರು ಅದೇ ಭಾಳಷ್ಟು ಟಾಪಿಕ್ಸ್ ಹೇಳ್ತಾರೆ 15 ದಿವಸದಲ್ಲಿ 2 ಇದು ನಡೆಯುತ್ತೆ ಜಾನ್ವರಿ ಆ್ಯಂಡ್ ನವಂಬರು ಭಾಳ ಡೀಪರ್ ಲೆವೆಲ್ಲಿಗೆ ಸ್ಪಿರಿಚುವಾಲಿಟಿಗೆ ಸ್ಪಿರಿಚುವಲ್ಸ್ ಟಾಪಿಕ್ಸ್ ಬಗ್ಗೆ ತೊಗೊಂಡೋಗ್ತಾರೆ ಅದರಲ್ಲಿ ಅದು ಬೇಸಿಕ್ಸ್ ಲೆವೆಲ್ ಆದ್ರೂ ನಮಗೆ ಈ ಮೆಡಿಟೇಟರ್ಸ್ಗೆ ಅದು ಬೇಸಿಕ್ ಇನ್ನು ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗ್ಬೇಕು ಅವ್ರು ಹೇಳಿದ ಟಾಪಿಕ್ಸ್ನ ಅದು ಪ್ರತಿಯೊಂದು ಪ್ರತಿಯೊಬ್ಬರು ಅಲ್ಲಿಗೆ ಹೋದರೂ ತುಂಬ ಚೆನ್ನಾಗಿ ಅವ್ರವ್ರು ಯಾವ ರೀತಿ ತಗೊಳ್ತಾರೆ ಅನ್ನೋದ್ರ ಮೇಲೆ ಅವ್ರವ್ರ ಬದಲಾವಣೆ ಇರುತ್ತೆ ಸೊ ನಿಮ್ಮ ಕಡೆಯಿಂದ ಪ್ರಪಂಚ ಜನಕ್ಕೆ ಏನಾದರೂ ಸಂದೇಶ ಇದೆಯಾ ಧ್ಯಾನ ಮೇನ್ ಜೀವನದ ಪ್ರತಿಯೊಬ್ಬರು ಜೀವನದಲ್ಲಿ ಬೇಕನ್ನೋದು ಪ್ರಶಾಂತತೆ ಬೇಕಂತಾರೆ ಜಂಜಾಟ ಬೇಡ ಅಂತಾರೆ ಜಂಜಾಟ ಬಂದ್ರೇ ಪ್ರಶಾಂತತೆ ಒಂದು ವ್ಯಾಲ್ಯೂ ಇವಾಗ ನಾನು ಆ ಒಂದು ಮನಸ್ಥಿತಿಯಿಂದ ಈ ಮನಸ್ಥಿತಿಗೆ ಬರೋಕ್ಕೆ ಕಾರಣ ಆ ಮನಸ್ಥಿತಿನೇ ಅಲ್ಲ ಹೌದು ಥ್ಯಾಂಕ್ ಯು ಸರ್ ಸರ್ ಹೇಳ್ದಂಗೆ ಲರ್ನ್ ಮೆಡಿಟೇಷನ್ ಪ್ರಾಕ್ಟೀಸ್ ಮೆಡಿಟೇಷನ್ ಸ್ಪ್ರೆಡ್ ಮೆಡಿಟೇಷನ್ ಟೀಚ್ ಮೆಡಿಟೇಷನ್ ತುಂಬ ತುಂಬ ಖುಷಿಯಾಯಿತು ಶರಣ ಅವರೇ ಸೊ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಶರಣಕುಮಾರ್ ಅವರು
ಅವರ ಆಧ್ಯಾತ್ಮಿಕ ಜೀವನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರು ಬಟ್ ನನಗೆ ಅನ್ಸಿರೋದು ಅವರ ಜೊತೆ ಭಾಷಣೆ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಜನಗಳು ಮಾತಾಡ್ತಾ ಇರ್ತಾರೆ ಅದನ್ನ ನಾವು ಎಷ್ಟು ತಗೋಬೇಕು ಅಷ್ಟು ತಗೋಬೇಕು ಮಿಕ್ಕಿದನ್ನ ಬಿಟ್ಬಿಡಬೇಕು ಎರಡನೇದು ಒಂದು ಕೆಲಸ ಮಾಡುವಾಗ ಪರ್ಸನಲ್ ಆಗಿ ಏನೂ ತಗೋಬಾರದು ಒಂದು ಕೆಲಸ ಬಂದ್ರೆ ಕೆಲಸದವರೆಗೆ ಇರಬೇಕು ಅದಾದ ತಕ್ಷಣ ನೆಕ್ಸ್ಟ್ ಮೊಮೆಂಟ್ ಗೆ ಜಂಪ್ ಆಗ್ತಾ ಇರಬೇಕು ಮತ್ತೆ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಶರಣ ಅವರೇ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ದಯವಿಟ್ಟು ಪಿಎಂಸಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ ಪಿಎಂಸಿ ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್